ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಹಿಂದೆ ಹೊರಡಿಸಲಾಗಿದ್ದಂತಹ RDPR ಇಲಾಖೆಯಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಮತ್ತೊಮ್ಮೆ ಅರ್ಜಿಯನ್ನು ಸ್ವೀಕರಿಸಲಾಗ್ತಾ ಇದೆ. ಸೊ ಈ ಬಾರಿ ಅರ್ಜಿಯನ್ನು ಸ್ವೀಕರಿಸಲಿಕ್ಕೆ ಕಾರಣ ಏನು ಅಂತಂದರೆ, ಈಗಾಗಲೇ ಸರ್ಕಾರದ ಆದೇಶದ ಅನುಸಾರವಾಗಿ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಎಲ್ಲ ಪ್ರವರ್ಗಗಳಿಗೆ ಈಗಾಗಲೇ ಇರತಕ್ಕಂಥ ಒಂದು ಮೀಸಲಾತಿಯ ಒಂದು ಸಡಿಲಿಕೆ ಏನಿದೆಯಲ್ಲ, ಅದಕ್ಕೆ ಪ್ಲಸ್ 3 ವರ್ಷಗಳ ರಿಲ್ಯಾಕ್ಸೇಷನ್ ಮತ್ತೆ ಸಿಗುವಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಮತ್ತೆ PDO ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಅದರ ಕುರಿತಂತೆ ಸಂಕ್ಷಿಪ್ತವಾಗಿರತಕ್ಕಂಥ ಮಾಹಿತಿ ಇದೆ, ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೇ, ತಿದ್ದುಪಡಿ ಅಧಿಸೂಚನೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ 17/9/2024 ಹೊರಡಿಸಲಾಗಿರುವಂಥದ್ದು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅದರಲ್ಲಿ HK ಭಾಗದ 97 ಮತ್ತು ನಾನ್ HK ಭಾಗದ 150 ಹುದ್ದೆಗಳು ಸೇರಿದಂತೆ ಒಟ್ಟು 247 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಗರಿಷ್ಠ ವಯೋಮಿತಿಯನ್ನು ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 35 ವರ್ಷಗಳಿತ್ತು, ಪ್ರವರ್ಗ 2A, 2B, 3A, 3B 38 ವರ್ಷ ಇತ್ತು, ಹಾಗೆ SC ST ಪ್ರವರ್ಗ 1 40 ವರ್ಷ ಅಂತ ನಿಗದಿಪಡಿಸಲಾಗಿತ್ತು. ಸೊ ಈಗ ಸರ್ಕಾರದ ಆದೇಶದ ಪ್ರಕಾರ Group C ಮತ್ತು Group B ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಭರ್ತಿ ಮಾಡಲಿಕ್ಕೆ ಮುಂದಿನ ಒಂದು ವರ್ಷದಲ್ಲಿ ಹೊರಡಿಸಲಾಗ್ತಕ್ಕಂಥ ಎಲ್ಲ ಅಧಿಸೂಚನೆಗಳಿಗೆ 3 ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಸರ್ಕಾರದ ಆದೇಶ ಅನುಸಾರವಾಗಿ. ಸೊ ಈ ಒಂದು ಮೀಸಲಾತಿ ಪಡೆಯುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಅಥವಾ ಈ ಒಂದು ವಯೋಮಿತಿ ಸಡಿಲಿಕೆ ಅಪ್ಲಿಕೇಬಲ್ ಆಗ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದೆ. ಈಗ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ ಇದೆ, ಹಾಗೆ ಇತರೆ 2A, 2B, 3A, 3B ಸೇರಿದಂಥ ಅಭ್ಯರ್ಥಿಗಳಿಗೆ 41 ವರ್ಷ ಇದೆ. SC ST ಕ್ಯಾಟಗರಿ 1 43 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಈಗ ಮತ್ತೊಮ್ಮೆ ಅರ್ಜಿಯನ್ನು ಕರೆಯಲಾಗಿರುತ್ತೆ. 18/9/2024 ಅರ್ಜಿ ಓಪನ್ ಆಗುವಂಥದ್ದು. October 3 ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ಕೊಡಲಾಗಿರುತ್ತೆ. ಸೊ ಇಲ್ಲಿ ಮತ್ತೊಂದು ವಿಶೇಷತೆ ಅಂತಂದರೆ, ಇಲ್ಲಿ ಕೇವಲ ವಯೋಮಿತಿ ಸಡಿಲಿಕೆಯ ಲಾಭವನ್ನು ಪಡೆದುಕೊಂಡವರು ಮಾತ್ರ ಅಲ್ಲದೆ, ಈ ಹಿಂದೆ ತಾಂತ್ರಿಕ ಕಾರಣಗಳಿಂದ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯವಾಗದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಇನ್ನೂ ಡಿಗ್ರಿ ಕಂಪ್ಲೀಷನ್ ಆಗಿರೋಂಗಿಲ್ಲ, ಅಥವಾ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೋ, ಏನೋ ಪರ್ಸ್ನಲ್ ರೀಸನಿಂದ ಅಪ್ಲಿಕೇಶನನ್ನು ಹಾಕಿರೋದಿಲ್ಲ, ಅಂಥವರು ಕೂಡ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. October 3 ಒಳಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಇದರ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ. ಸೊ ಅದನ್ನು ಚೆಕ್ ಮಾಡಿ. ಇದಿಷ್ಟು ಕರ್ನಾಟಕ ಲೋಕಸೇವಾ ಆಯೋಗದಿಂದ RDPR ಇಲಾಖೆಯಲ್ಲಿನ PDO ಹುದ್ದೆಗಳ ಒಂದು ರೀನೋಟಿಫಿಕೇಷನ್ ಕುರಿತಂತಹ ಮತ್ತೊಂದು ಮಹತ್ವದ ಮಾಹಿತಿಯಾಗಿದ್ದು, ಇದೇ ರೀತಿಯ ಮತ್ತೊಂದು ವಿಷಯದ ಕುರಿತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.